ಹಾಯ್, ಎಲ್ಲರಿಗೂ ನಮಸ್ಕಾರ. ಇವಾಗ ಆಲ್ರೆಡಿ ಮಧ್ಯಾಹ್ನ 2 ಗಂಟೆ ಆಗಿದೆ. ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ಮನೆಗೆ ಬಂದಾಗಲೇ 4-5 ತಿಂಗಳಾಯಿತು. 4-5 ತಿಂಗಳಾಯ್ತು. ಆ ವಾಟ್ರಪ್ರೂಫು ಇವಾಗ ಇಲ್ಲಿ ಈ ಮಂಚ ದೊಡ್ಡದಾದ್ಮೇಲೆ ಏನಾಯಿತು ಅಂದರೆ, ಚಿಕ್ಕದಿದ್ದಾಗ ಒಂದು ಸ್ವಲ್ಪ ಬೀರು ಆ ಕಡೆಗಿತ್ತು, ವಾಟ್ರಪ್ನೆಲ್ಲ ಕ್ಲೀನ್ ಮಾಡ್ಕೋಬೋದಾಯಿತು. ನಾನು ಇಲ್ಲಿ ಅವತ್ತು ಮನೆಗೆ ಶಿಫ್ಟ್ ಆದಾಗ ಬಂದಾಗ ಈ ಜಾಕೆಟ್ ಒಂದು ಕಡೆಗೆ, ಸೀರೆ ಒಂದು ಕಡೆಗೆ, ಫ್ಯಾನ್ಸಿ ಸೀರೆ ಅವನ್ನೆಲ್ಲ ಒಂದೊಂದು ಕಡೆಗೆ ಕ್ಲೀನ್ ಬೇಕು ಹಂಗೆ ಇಟ್ಕೊಂಡ್ಬಿಟ್ಟಿದ್ವಿ. ಆ ಥರ ಆವಾಗ ಎಷ್ಟು ಬೇಕಷ್ಟು ಮಾತ್ರ ಇಟ್ಕೊಂಡಿದೆ ಜಾಕೆಟ್ ಎಲ್ಲೋದ್ರದ್ದು. ಸೀರೆನ ಸೀರೆ ಮ್ಯಾಚಿಂಗ್ ಬ್ಲೌಸ್ನ ಅದರೊಳಗೆ ಹಾಕಿಡ್ಬೇಕಾಯ್ತು, ಇಟ್ಟಿರಲಿಲ್ಲ. ಒಂದು ಇದು ಪೆಟಿಕೋಟ್ ಸಿಕ್ತಿರ್ಲಿಲ್ಲ, ಏನೂ ಸಿಕ್ತಿರ್ಲಿಲ್ಲ. ಒಂದು ಹುಡುಕೋರೆಲ್ಲ ಹೆಲ್ದಿ ಅದನ್ನ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇಕ್ಕಟ್ಟು ಆಯ್ತೇನಿರಲಿಲ್ಲ, ಹಂಗೆ ತಗೋತುಕು ಆ ಥರನೇ ಮಾಡ್ಕೊಂಡು ಬಂದೆ. ಬೀರು ಇಲ್ಲಿ ಇಟ್ಬಿಟ್ಟಿದೆ. ಒಂದು ಡೋರ್ ತೆಗಿಕಾಗತ್ತೆ, ಈ ಕಡೆ ಡೋರು, ಆ ಕಡೆ ಡೋರು ತೆಗಿಕಾಗಲ್ಲ, ಸ್ವಲ್ಪ ಇರುತ್ತೆ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹಂಗೆ ಬಿದ್ದಿತ್ತು, ಹುಷಾರಾಗಿರ್ಲಿಲ್ವಲ್ಲ ಅಂದ್ಬಿಟ್ಟು ಅದ ಕಡೆ ಗಮನನೂ ಕೊಟ್ಟಿರಲಿಲ್ಲ. ಈಗ ಆಲೆ 3 ದಿನದಿಂದ ಮಾಡೋಣ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ವಿ. ಈಗ ಮನ್ಗಿದ್ದು ಎದ್ದು ಒಂದು ಸ್ವಲ್ಪ ಯಜಮಾನ್ರು ಏನು ಕಲ್ಲಂಗಡಿ ಹಣ್ಣು, ಚೀಪೆಕಾಯಿ, ಒಂದು ಸೌತೆಕಾಯಿ ತಿಂದು ಇಲ್ಲಿಗೆ ಬಂದಿದ್ದೀನಿ. ಫೋನ್ ಅದಂತ ಇದೆ ಏನೋ ಫೋನಲ್ಲಿ, ಸುಮ್ಮನೆ ಬೇಜಾರಾಯ್ತು ಅತ್ಲ ಬಿಟ್ಬಿಟ್ಟು ತಂದ್ಬಿಟ್ಟು ಬೀರೆಲ್ಲ ಒರೆಸಿಟ್ಟಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಫುಲ್ ಇಲ್ಲೆಲ್ಲ ಒಂಚೂರು ಗೂಡು ಕಟ್ಟಂಗೆ ಆಗ್ಬಿಟ್ಟಿತ್ತು. ಅದು ಇವಾಗ ತೋರಿಸ್ತೀನಿ ಹೆಂಗಿದೆ ಅಂತ, ಬನ್ನಿ ನೋಡಿ ತೋರಿಸ್ತೀನಿ. ಬ್ಯಾಗ್ಗಳಾಗಿರ್ಬೋದು ಇಲ್ಲ ಆಯ್ತಾ ಇಲ್ಲ ಇಕ್ಕಟ್ಟು ನೋಡ್ತಾ ಇರ್ಬೋದು ನೋಡಿ, ಎಲ್ಲ ಹಿಂಗೆಲ್ಲ ಮಾಡಿದ್ದೀನಿ ಅಂತ ನೋಡ್ತಾ ಇರ್ಬೋದು. ಎಲ್ಲ ಒಂದೂ ಹಿಂಗೆ ಹಿಂಗೆ ಇಟ್ಕೊಳ್ಳೋದು ನಿಜ ನೋಡಿದ್ರೆ ಅಸಹಾಯ ಅನ್ಸುತ್ತೆ ನನಗೇನೆ. ಎಲ್ಲ ಒಂದೂ ನೋಡಿ, ಬ್ಲೌಸ್ಗಳು ಅಲ್ಲಿ ಎಲ್ಲ ಎಲ್ಲ ಸಿಗ್ದೇನೆ ಹಿಂಗೆ ಮಾಡಿಕೊಂಡಿದ್ದೀನಿ. ಎಲ್ಲ ಒಂದೂ ಈಗ ಒಂಚೂರು ಕ್ಲೀನಾಗಿ ಎಲ್ಲ ಒಂದೂ ಇಕ್ಕೋತೀನಿ. ಕಾಣಿಸ್ತಾ ಇರ್ಬೋದು ಇಲ್ಲಿ ಇಕ್ಕಟ್ಟು ಇಷ್ಟೇ ಇಷ್ಟ ಆಗಲ್ಲ ಜಾಗದಲ್ಲಿ. ಅಕ್ಕರಾಜು ಬಾಗ್ಲು ನಾ ಯಜಮಾನ್ರೆ ಎಲ್ಲ ಜೋಡಿಸ್ಕೊಡ್ತೀನಿ ಅಂತ ಹೇಳವ್ರೆ. ನೋಡ್ತಾ ಇರ್ಬೋದು ಇಷ್ಟೇ ಇಷ್ಟು ಜಾಗದಲ್ಲಿ ಬೀರು ಇಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟಾಗ್ಲ ಜಾಗದಲ್ಲಿ ಜೋಡಿಸ್ಕೊಂಡ್ಬಿಡ್ತೀನಿ, ತೋರಿಸ್ತೀನಿ ನಿಮಗೆ. ಸ್ಪೀಡ್ ಮಾಡಿ ಇಕ್ತೀನಿ ನೋಡಿ. ವಾಕ್ಯೂಮ್ ಕ್ಲೀನರ್ದಾ ಆಗ್ಲಿಲ್ಲ ವಿಡಿಯೋ ಮಾಡಕ್ಕೆ, ಇದು ಡೋರು ಅಡ್ಡ, ಅದಕ್ಕೋಸ್ಕರ ಯಜಮಾನ್ ಕೈಲಿ ಬೀರ್ನೇ ಹಾಕ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ಇತ್ತು ಒಂಚೂರು ಕಿಟಕಿ, ಇವಾಗ ಬೇಸಿಗೆ ಅಲ್ವಾ ಸಿಕ್ಕಾಬಿಟ್ಟೆ, ಆದ್ರಿಂದ ನೋಡ್ತಾ ಇರ್ಬೋದು ಇದು ಏನಂದ್ರೆ ಜಾಲರಿ ಹಾಕಿದ್ದಾರೆ, ಚೆನ್ನಾಗಿದೆ. ಇದು ಒಂದಿದೆ ಇದೊಂದಿದೆ, ನಿಮ್ಮಲ್ಲಿ ಚೆನ್ನಾಗಿರುತ್ತೆ ಗಾಳಿ ಬೆಳ್ತದೆ. ಎಲ್ಲ ಒರೆಸ್ತೆ ಎಲ್ಲ ಧೂಳು ಹಿಡಿದ್ಬಿಟ್ಟಿತ್ತು. ಇದು ಇಷ್ಟು ದಿನ ಅಂದರೆ ತೆಗ್ದಿದ್ವಿ, ಸ್ವಲ್ಪ ತೆಗ್ದಿದ್ವಿ, ಅದಕ್ಕೋಸ್ಕರ ಇವಾಗ ಇಲ್ಲಿ ಒಂಚೂರು ಕೆಳಗಡೆ ಒಂಚೂರು ಒರೆಸ್ಕೊಂಡ್ಬಿಡ್ತೀನಿ. ಎಲ್ಲ ಸೀರೆ ಎಲ್ಲ ಹಾಕ್ತೀನಲ್ಲ ರಾಜು, ಒರೆಸಿದೆ ಅಲ್ಲೇ ಒಂದ್ಸಲ ಒದ್ದೆ ಬಿಟ್ಟಿಲ್ಲಿ, ಆದರೂ ಒದ್ದೆ ಬಿಟ್ಟಲ್ಲಿ ಹೊಸದನ್ನೆಲ್ಲ ಅಂಟ್ಕೊಂಡ್ಬಿಟ್ಟದೆ ಎಲ್ಲ ತಿರ್ಗ ಮತ್ತೆ. ಒಂದು ಚಾಪೆ ಹಾಕೋತೀಯ ನೋಡು. ಏನಿಲ್ಲ ರಾಜು, ಅದಕ್ಕೆ ಮತ್ತೆ ಬೇರೆ ಹೊಟ್ಟೆ ತಗೊಂಡಿದ್ದೀನಿ ಬಾ. ಆಯ್ತು ನೋಡ್ತಾ ಇರ್ಬೋದು ಮೊದ್ಲೇ ಹೆಂಗಿತ್ತು ಈಗ ಹೆಂಗೆ ಜೋಡಿಸ್ಕೊಂಡಿದ್ದೀವಿ. ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಸೀರೆ ಬ್ಲೌಸ್ಗಳು ಪೆಟ್ಟಿ ಕೊಟ್ಕೊಳ್ಳು ಮಾತ್ರ ಇಟ್ಕೊಂಡಿದ್ದೀನಿ. ಇಲ್ಲಿ ಸೀರೆ ಮ್ಯಾಚಿಂಗ್ ಬ್ಲೌಸ್ಗಳು ಪೆಟ್ಟಿ ಕೊಟ್ಕೊಳ್ಳು. ಇನ್ನು ಒಲಿದೇರು ಇಲ್ಲಿ ಇಟ್ಕೊಂಡಿದ್ದೀನಿ ಸೀರೆಗಳು. ಮಾಮೂಲಿ ಇವು ಬ್ಯಾಗ್ಗಳು, ವ್ಯಾನಿಟಿ ಬ್ಯಾಗ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಇನ್ನೊಂದಷ್ಟು ಸೀರೆ, ಇನ್ನೊಂದು ಫ್ಯಾನ್ಸಿ ಸೀರೆ ಎಲ್ಲ, ಮಾಮೂಲಿ ಡೈಲಿ ವೇರ್ ಸೀರೆಗಳೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ಎಲ್ಲ ಆಯಿತು, ಒಂದೂ ಕ್ಲೀನಾಗಿ ಜೋಡಿಸ್ಕೊಂಡಿದ್ದಾಯಿತು. ನೋಡ್ತಾ ಇರ್ಬೋದು ಮೊದ್ಲು ಹೆಂಗಿತ್ತು ಹಿಂಗಿತ್ತು. ಇದು ಹಿಂಗಿದ್ರೆ ಚೆಂದ, ಇವಾಗ ಒಂಥರ ಖುಷಿ ಆಯಿತು.
ನಿಜ. ಇವಾಗ ಈ ಬೀರ್ ಇಡ್ಬೇಕು. ಇದಾಯ್ತು ಈ ಕೆಲಸ. ಏನು ಈ ಕೆಲಸ ಇದ್ದಿದ್ದು ಮಾಡಬೇಕು ಮಾಡಬೇಕು ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ, ಈ ಕೆಲಸ ಆಯಿತು. ಹಾಯ್, ನಿನ್ನೆ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಅರ್ಧಕ್ಕೆ ನಿಲ್ಸಿದ್ನಲ್ಲ, ನೋಡ್ತಾ ಬದಲ್ಲ ತೆಗಿಬೇಕು ಸ್ಕ್ರೀನ್ ಎಲ್ಲ. ನಾಳೆ ಹಬ್ಬ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾರೂ ಇಲ್ಲ ಮನೆಯಲ್ಲಿ. ಸುಹಾಸ್ ನನ್ನ ಯಜಮಾನ್ರೆಲ್ಲ ಬೇಗನೆ ಎದ್ದೋಗಿದ್ದಾರೆ. ಇವಾಗ 7:30 ನೋಡ್ಬೋದು, ನಾನು ವಾಕಿಂಗ್ ಹೋಗಿ ಬಂದೆ. 4 ಗಂಟೆಗೆ ಎದ್ದೋಗಿದ್ದಾರೆ, ಏನೋ ಆರ್ಡ್ರ್ ಇತ್ತಂತೆ ನಮ್ಮ ಯಜಮಾನ್ರು. ಸುಹಾಸ್ ಇಬ್ಬರೂ ಇಲ್ಲ, ನೋಡ್ತಾ ಇರ್ಬೋದು. ಇದನ್ನೆಲ್ಲ ಕ್ಲೀನ್ ಮಾಡಿದೆ ನಾನು, ಆಲ್ಮೋಸ್ಟು ಲೈಟ್ ಹಾಕ್ತೀನಿ. ಇದನ್ನ ವಾಷಿಂಗ್ ಹಾಕಬೇಕು. ಇದನ್ನೆಲ್ಲ ತೆಗೆದೆ, ಸ್ಕ್ರೀನ್ ಚೇಂಜ್ ಮಾಡಿದೆ, ಎಲ್ಲ ಮಾಡಿದ್ದೀನಿ. ಕಸ ಗುಡಿಸ್ಬೇಕು, ಇದೆಲ್ಲ ಹಾಕಿ ಚೇಂಜ್ ಮಾಡಬೇಕು. ಇದು ಅಲ್ಲಿಂದ ಬಂದರೆ ಮ್ಯಾಟ್ಗಳಿದ್ದು ಇಲ್ಲಿ ಎಲ್ಲ ಬಿಸಿ ನೀರು ಹಾಕಿ ನೆನೆಸಿದ್ದೀನಿ, ನೋಡ್ತಾ ಇರ್ಬೋದು. ಅಲ್ಲಿ ಎಲ್ಲ ಒಗಿಬೇಕು, ಅವನ್ನ ಮ್ಯಾಟ್ಗಳೆಲ್ಲ ಒಂದು ಬಕೆಟ್ ಹಾಕಿದ್ದೀನಿ, ಒಗಿಬೇಕು. ಎಲ್ಲ ಒಂದೊಂದೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನಗೆ ವಿಡಿಯೋ ಮಾಡಿಕೊಡೋರು ಯಾರೂ ಇಲ್ಲ, ನೋಡ್ತಾ ಇರ್ಬೋದು. ಬಟ್ಟೆಗೆ ಒಣಗಾಕಿದೆ, ತಂದು ಮಡ್ಚಿ ಮಡಗಿದ್ದೀನಿ. ನಮ್ಮ ಪಪ್ಪಿನೂ ಇನ್ನೂ ಕರ್ಕೊಂಡೋಗಿಲ್ಲ, ಕಾಯ್ಕೊಂಡು ಕೂತದೆ ಪಪ್ಪ. ನಾನು ಈಗ ಬಿಸಿನೀರು ಕುಡಿದ್ಬಿಟ್ಟು ಅಲ್ಲಿ ಕೂತಿದ್ದೆ. ಇವತ್ತು ಒಂದು ಲೋಟ ಬಿಸಿನೀರು ಕುಡಿದೆ. ಅಲ್ಲಿಂದ ಬರೀ ನೋಡ್ತಾ ಇರ್ಬೋದು ಅಡುಗೆ ಮನೇಲಿ. ಸ್ವಲ್ಪ ನಾಳೆ ಹಬ್ಬ ಅಲ್ಲ, ಎಲ್ಲ ಹಂಗಂಗೆ ಮುಟ್ಟಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಯ್ತಾ ಇರ್ಬೋದು. ಈ ಡಬ್ಬ ತೋರಿಸ್ತೀನಿ ನಿಮಗೆ, ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ಬಿಸಿಲು ಅನ್ಸುತ್ತದೆ ನೋಡಿ, ಗಲೀಜು ಎಲ್ಲ ಒಸ್ಕೋಬೇಕು ಈ ಥರ ಆಗ್ಬಿಟ್ಟಿದೆ. ಅಂದರೆ ಎಷ್ಟೊಂದು ದಿನ 2-3 ತಿಂಗಳಾಗೋಯ್ತು, ಏನೂ ಮಾಡೇ ಇಲ್ಲ. ಅದಕ್ಕೆ ಎಲ್ಲ ಕ್ಲೀನ್ ಸುಮ್ಮನೆ ಡಬ್ಬಗಳ ಒರ್ಸ್ಕೋತಾ ಇದ್ದೀನಿ. ಎಲ್ಲ ಒಂದು ಗಲೀಜಾಗ್ಬಿಟ್ಟೈತೆ, ಕ್ಲೀನಾಗಿ ಎಲ್ಲ ಒಂದು ಒರ್ಸ್ಕೋತೀನಿ. ವಿಡಿಯೋ ಮಾಡೋರಿಲ್ಲ. ಸ್ವಲ್ಪ ರೇಷನ್ ಇದು ಒಂದೊಂಚೂರು ನೋಡ್ತಾ ಇರ್ಬೋದು. ಎಲ್ಲ ಹಾಕ್ಕೊಂಡೆ, ಕಾಲಿಗೆ ಕವರ್ ಹಚ್ತಿದ್ದೀನಿ ಇಲ್ಲಿರೋವೆಲ್ಲ. ಅಲ್ಲಿಂದ ಬಂದರೆ ಇಲ್ಲೊಂದು ಫುಲ್ಲು ಗೋಡನ್ ಥರ ಆಗೋಗಿತ್ತು, ನೋಡ್ತಾ ಇರ್ಬೋದು. ಎಲ್ಲ ಒರೆಸಿ ವಾಷಿಂಗ್ ಮಿಷಿನಿಂದ ಹಿಡಿದು ಎಲ್ಲ ಒರೆಸಿದ್ದೀನಿ. ಅಲ್ಲೆಲ್ಲ ಕ್ಲೀನಾಗಿ ಜೋಡಿಸಿ ಇನ್ನೆಲ್ಲ ಎಲ್ಲ ಇದನ್ನೆಲ್ಲ ಒರೆಸ್ಕೊಂಡೆ. ಇಲ್ಲೆಲ್ಲ ಎಳೆದು ಇವನ್ನೆಲ್ಲ ಇಲ್ಲೆಲ್ಲ ಇಟ್ಬಿಟ್ಟಿದ್ದೆ, ನೋಡ್ತಾ ಇರ್ಬೋದು. ಇಲ್ಲೊಂದು ಸ್ಕ್ರೀನ್ ಬಿಟ್ಟಿದ್ದೀನಿ, ಸಿಕ್ಕಾಬಿಟ್ಟೆ ಬಿಸಿಲಲ್ಲ ಇವಾಗ. ಇಲ್ಲಿ ಎದುರುಗಡೆ ಎಲ್ಲ ಬಿಸಿಲು ಹೊಡಿತದೆ. ಅಲ್ಲಿ ಐಟಮ್ಗೆ ಏನ್ಬಿಡ್ತು, ಸುಮ್ಮನೆ ಒಂದು ಸ್ಕ್ರೀನ್ ಬಿಟ್ಟಿದ್ದೀನಿ ಅಲ್ಲಿ. ಅದಕ್ಕೇನಿಲ್ಲ, ಒಂದು ಕ್ಲಿಪ್ ಹಾಕಿ ಬಿಟ್ಟಿದ್ದೀನಿ. ಮರ ಅವೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ, ಬಾಂಡ್ಲಿ ಕೆಲವೊಂದೆಲ್ಲ ನೋಡ್ತಾ ಇರ್ಬೋದು. ಇಲ್ಲಿ ಎಲ್ಲ ಒಂದು ಇವಾಗ ನಿನ್ನೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ನೆನೆಸಿಕ್ಕಿದೆ, ಅದನ್ನು ಇವಾಗ ಇದು ಮಾಡ್ಕೊಂಡು ಕುಡಿತೀನಿ, ನೋಡ್ತಾ ಇರ್ಬೋದು. ಬಾದಾಮಿ ಗೋಡಂಬಿ ಎಲ್ಲ ಒಂದು 4 ದ್ರಾಕ್ಷಿ ನೆನೆಸಿ ಅದಕ್ಕೊಂದು 1/2 ಆಪಲ್ ಹಾಕ್ಕೊಂಡು ರುಬ್ಕೋತೀನಿ. ಅಲ್ಲಿಂದ ಬಂದರೆ ನೋಡ್ತಾ ಇರ್ಬೋದು ಮೊಳಕೆ ಕಾಳು ಕಟ್ಟಣ ಅಂದ್ಬಿಟ್ಟು, ಹೆಸರು ಕಾಳು ಕಡಲೆಕಾಳು ಕಟ್ಟಿದೆ, ಕಾಣಿಸ್ತಾ ಇರ್ಬೋದು. ನಿನ್ನೆ ದಿನ ನೆನೆಸಿದ್ದೀನಿ, ಇವಾಗ ಅದನ್ನು ಸೋಸಿಕ್ಕಿ ನೋಡಿ. ಪಾತ್ರೆ ಎಲ್ಲ ಹಂಗೆ ಬಿದ್ದೇವೆ, ಏನೂ ಮಾಡಿಲ್ಲ ಇನ್ನು. 7:30 ನಿಧಾನಕ್ಕೆ ಮಾಡ್ಕೋತೀನಿ, ಒಂಚೂರು ಗಂಜಿ ಮಾಡ್ಕೋತೀನಿ, ತೋರಿಸ್ತೀನಿ ಕೂಡ ನಿಮಗೆ. ಇವತ್ತು ಎಲ್ಲ ಒಂದನ್ನು ಬಿಸಿಟ್ಟಿದ್ದೀನಲ್ಲ ಸಿರಿಧಾನ್ಯ ಎಲ್ಲ, ಅದನ್ನು ತೆಗೆದು ಒಂಚೂರು ಗಂಜಿ ಮಾಡ್ಕೊಂಡು ಕುಡ್ಕೊಂಡು ಮಧ್ಯಾಹ್ನ ಇದು ಮಾಡೋಣ. ಸ್ನಾನಕ್ಕೆ ಸ್ವಿಚ್ ಹಾಕಿದ್ದೀನಿ. ಇದನ್ನೆಲ್ಲ ಮಾಡಿ ನಾನು ಹಂಗೆ ಇದೆ ಅಕ್ಕಿ ಎಲ್ಲ. ನಮ್ಮ ಪಪ್ಪಿ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗ್ತೀನಿ. ಒಂದು 8 ಗಂಟೆಗೆ ಕರ್ಕೊಂಡು ಹೋಗ್ತೀನಿ. ಇನ್ನೂ 7:30 ಆಲ್ಮೋಸ್ಟ್, ಇನ್ನೂ ಕಸ ಗುಡಿಸಿಲ್ಲ, ಏನೂ ಕೆಲಸ ಮಾಡಿಲ್ಲ. ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ನೋಡಿ, ಚೆನ್ನಾಗಿದೆ ನೋಡಿ. ಎಲ್ಲ ಕ್ಲೀನ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟು ಖಾಲಿಯಾಗಿತ್ತು, ಗೋಧಿ ಹಿಟ್ಟು ಹಾಕ್ಕೊಂಡೆ, ಅಕ್ಕಿ ಹಾಕ್ಕೊಂಡೆ, ಅಲ್ಲೆಲ್ಲ ಚೆಲ್ಲೋದನ್ನ ಸ್ವಲ್ಪ ನೋಡ್ತಾ ಇರ್ಬೋದು. ಇದಂತೂ ಎಲ್ಲ ಕಬ್ಬಿಡ್ದೋಗಿತ್ತು. ಇದನ್ನೆಲ್ಲ ಒಂದು ಸ್ವಲ್ಪ ತೊಳೆದು ಎಲ್ಲ ಒರೆಸಿಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಇಲ್ಲಿಟ್ಟಿದ್ದೀನಿ ನೋಡ್ತಾ ಇರ್ಬೋದು. ಎಲ್ಲ ಪೇಪರ್ ಹಾಕಿ, ಬೇರೆ ಪೇಪರ್ಗಳೆಲ್ಲ ತೆಗ್ದು ಬೇರೆ ಹಾಕಿ ಎಲ್ಲ ಒರೆಸಿದ್ದಲ್ಲ, ಆಲ್ಮೋಸ್ಟ್ ಎಲ್ಲ ಹಾಳಾಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಇದು ನಾವು ಬಂದಿದ್ದೆ ಹಳೆ ಮನೆಗೆ. ಅದರಿಂದ ಅದೆಲ್ಲ ಒರೆಸಿ ನೋಡ್ತಾ ಇರ್ಬೋದು. ಇದರಲ್ಲಿ ಕ್ಲೀನ್ ಮಾಡಿಕೊಂಡು ಎಲ್ಲ ಹಾಕ್ಕೊಂಡಿದ್ದೀನಿ, ಎಲ್ಲ ತೊಳೆದಿಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು. ಇದನ್ನು ಚೇಂಜ್ ಮಾಡಿದೆ, ಎಲ್ಲ ಒರೆಸಿಕ್ಕೊಂಡೆ. ಇದನ್ನು ಬೇರೆ ಟಿಶ್ಯೂ ಪೇಪರ್ ಹಾಕಿಕೊಂಡೆ. ಈ ಕೆಟ್ಟಲೆಲ್ಲ ಗಲೀಜಾಗೋಯ್ತು, ಇದನ್ನು ತೊಳೆದೆ. ಇದನ್ನು ಮೊಟ್ಟೆದೆಲ್ಲ ಪಪ್ಪಿ 2 ಮೊಟ್ಟೆ ಬೇಸಿಕ್ಕಿದ್ದೀನಿ, ಎಲ್ಲ ಮಾಡಿಟ್ಟೆ ನೋಡ್ತಾ ಇರ್ಬೋದು. ಬೇಳೆ ಕಲಿಗಿದ್ದು ಬೇಳೆ ಹಾಕಿಕೊಂಡೆ, ಎಲ್ಲ ಇವನು ಒರೆಸಿ ರೆಡಿ ಮಾಡಿಕೊಂಡಿದ್ದೀನಿ. ಅಲ್ಲಿಂದ ಬಟ್ಟರೆ ಹೂಕೋಷ್ಟೇ, ಎಲ್ಲ ಹಾಕ್ಕೊಂಡು ಎಲ್ಲ ರೇಷನ್ ಎಲ್ಲ ಹಾಕ್ಕೊಂಡು ಎಲ್ಲ ಒರೆಸಿಕೊಂಡೆ. ಇದೆಲ್ಲ ಗಲೀಜಾಗ್ಬಿಟ್ಟಿತ್ತು ನೋಡ್ತಾ ಇರ್ಬೋದು. ಆಲ್ರೆಡಿ ಬಟ್ಟೆ ಒಂದು ಟ್ರಿಪ್ಪು ಬೇರ್ ಶೀಟ್ಗಳೆಲ್ಲ ಹಾಕಿದ್ದೀನಿ, ಮಿಷಿನ್ಗೆ ಹಾಕಿ ಒಣಗಾಕಿದ್ದೀನಿ, ತಿರ್ಗಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು. ಆನ್ ಆಗಿದೆ, ಆನ್ ಮಾಡಿದ್ದೀನಿ. ಇನ್ನೂ 50 ನಿಮಿಷ ಇದೆ, 1.5 ನಿಮಿಷಕ್ಕೆ ಹಾಕಿದೆ ನೋಡ್ತಾ ಇರ್ಬೋದು. ಒಂದು ಸ್ವಲ್ಪ ಸ್ಕ್ರೀನ್ ಬಟ್ಟೆಗಳು ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಯಜಮಾನ್ರು ಬಂದೇ ಇಲ್ಲ, ಪಪ್ಪಿ ಕರ್ಕೊಂಡೋಗ್ಬಿಟ್ಟು ಬಂದೆ. ಮನಗದೆ ಪಪ್ಪ ನೋಡ್ತಾ ಇರ್ಬೋದು. ನಾನು ಈಗ ಒಂದು ಸ್ವಲ್ಪ
ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಂಡು ಕುಡಿದೆ. ನಿಜವಾಗ್ಲೂ ನನಗೆ ಡ್ರೈ ಪೌಡ್ಗೆ ಹಾಕ್ಕೊಂಡು ವಿಡಿಯೋ ಮಾಡೋಕ್ಕೆ ಅಷ್ಟೊಂದು ನಿಜ ಬರಲ್ಲ, ಅದಕ್ಕೆ ಒಂದೊಂದು ಕ್ಲಿಪ್ಪಿಂಗ್ ತಗೋತಾ ಇದ್ದೀನಿ. ನಮ್ಮ ಆಲ್ರೆಡಿ ಮ್ಯಾಟ್ನೂ ಒಗೆದಾಕ್ಬಿಟ್ಟಿದ್ದೀನಿ, ಇದ್ರವನ್ನ ಕಾಲು ವರ್ಷ ಮ್ಯಾಟ್ನೆಲ್ಲ ಒಂಚೂರು ಬಿಸಿನೀರೇ ನೆನೆಸಿದೆ, ಎಲ್ಲ ಒಗೆದಿದ್ದೀನಿ. ಒಣಗಾಕ್ಬೇಕು, ತೊಗೊಂಡೋಗಿ ಈಗ ನಾಯಿ ಮರಿಗೂ ಸ್ನಾನ ಮಾಡಿಸ್ಬೇಕು. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಒಣಗಿ ಮಡಗಿದ್ದೀನಿ, ತೊಗೊಂಡೋಗಿ ಹಾಕ್ಬೇಕು. ಫಸ್ಟು ನಾನು ಏನು ಮಾಡಿದ್ದೀನಿ, ಒಂದು ಆಮೇಲೆ ಹಾಕೋಣ ಬೆಡ್ಶೀಟ್ಸ್ ಹಸ್ತು ಇನ್ನು ಉಚ್ಕೊಳ್ಳಲ್ಲ ಅಂತೇಳಿದೆ, ತಪ್ಪೋದು ಅದಕ್ಕಿಂತ ಕೆಳಗೆ ಹಾಕಿದ್ದೀನಿ. ಇವು ಸ್ಕ್ರೀನ್ ಬೇರೆ ಹಾಕಿದ್ದೀನಿ, ಇದ್ರ ಮೇಲೋದು ಅಲ್ಲಿಂದ ಬಿಟ್ಟರೆ ನೋಡ್ತಾ ಇರ್ಬೋದು ಇಲ್ಲಿದು ಈ ಸ್ಕ್ರೀನ್ದು ಎಲ್ಲ ಹಾಕಿದ್ದೀನಿ ಮಿಷಿನ್ಗೆ. ಒಂದೆರಡು ಬೆಡ್ಶೀಟ್ ಇದೆ ಒಗೆದು ಒಣಗಾಕಿದ್ದೀನಿ, ನೋಡ್ತಾ ಇರ್ಬೋದು ಕಾಣಿಸ್ತಾ ಇರ್ಬೋದು ಅಲ್ಲಿ ಬಿಸಿಲು ಸಿಕ್ಕಾಬಟ್ಟೆ ಇದೆ. ನಮ್ಮ ಪಪ್ಪಿಗೆ ಸ್ನಾನ ಮಾಡಿಸ್ಬಿಟ್ಟು ಇನ್ನು ಇವ್ರವೆಲ್ಲ ತೆಗಿಬೇಕು, ತೆಗಿತೀನಿ, ತೆಗೆದು ಎಲ್ಲ ಹಾಕ್ತೀನಿ. ಸಂಜೆವರೆಗೂ ಒಂದು ಸ್ವಲ್ಪ ಮಧ್ಯಾಹ್ನದವರೆಗೂ ಕ್ಲೀನ್ ಮಾಡ್ತೀನಿ. ಯಾರೂ ಬಂದಿಲ್ಲ, ಅವನ್ನೆಲ್ಲ ಬೀರ್ಗಿಡಬೇಕು, ಎಷ್ಟೊಂದು ಕೆಲಸ ಇದೆ, ಮಾಡ್ತೀನೇ ಇದ್ದೀನಿ. ಪಪ್ಪಿ ಕರ್ಕೊಂಡೋಗಿ ಡ್ರೈ ಕಸ ಬಂದಿತ್ತು, ಡ್ರೈ ಕಸ ಹಾಕಿ ಸ್ವಲ್ಪ ಕರಿಬೇವಿತ್ತು ಎಲ್ಲ ತಗೋ ಒಣಗಾಕಿ ಎಲ್ಲ ಮಾಡ್ತಾ ಇದ್ದೀನಿ. ಒಂದೊಂದೇ ಒಂದೊಂದೇ ಯಜಮಾನ್ರು ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ಕೆಲಸ ಆಗೋಗಿರೋದು, ಯಜಮಾನ್ರು ಇಲ್ದಿರೋದ್ರಿಂದ ನಾಳೆ ಹಬ್ಬ ಅಲ್ಲ, ನಾಳೆ ಮಾಡೋದೇನು ಅಂದ್ಬಿಟ್ಟು ಸುಮ್ಮನೆ ಬೆಳಗ್ಗೆನೆ ಎಲ್ಲ ಮಾಡ್ಕೊಂಡು ಕುಡ್ದು ಇವಾಗ ಶೇಕ್ ಕುಡ್ದಿದ್ದೀನಿ, ಅದನ್ನೇ ಡ್ರೈ ಫ್ರೂಟ್ಸ್ದೆಲ್ಲ ಕುಡ್ದಿದ್ದೀನಿ. ಇನ್ನು ಒಂದು 10 ಗಂಟೆವರೆಗೂ ಕೆಲಸ ಮಾಡ್ಕೊಂಡು 10 ಗಂಟೆಗೆ ಒಂಚೂರು ಗಂಜಿಗೆ ಮಾಡ್ಕೊಂಡು ಕುಡಿತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ನಿಮಗೆ. ಕೈಲಿ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ನಮ್ಮ ಪಪ್ಪಿಗೆ ಸ್ವಲ್ಪ ಅದೇನೋ ಚಿಟ್ಕ ಹುಳ ಥರ ಆಗ್ಬಿಟ್ಟಿತ್ತು ಮೈಲೆಲ್ಲ, ಅದಕ್ಕೆ ಸ್ನಾನ ಮಾಡಿಸಿ ಡೆಟಲ್ ಹಾಕಿ ಬಿಸಿಲು ಬಿಟ್ಟಿದೆ ಮಾಡಿ ಮೇಲೆ. 1 ಅವರಿಂದ ಒಸಿರಲಿಲ್ಲ ಮಾಡಿ ಮೇಲೆ ಬಿಟ್ಟು ಇವಾಗ ಕರ್ಕೊಂಬಂದಿದ್ದೀನಿ. ಮ್ಯಾಟ್ ಒಣಗಾಕ್ಬಿಟ್ಟು ಕರ್ಕೊಂಬಂದೆ, ಆಲ್ರೆಡಿ ಗಂಜಿ ಮಾಡಿಟ್ಟಿದ್ದೀನಿ ನೋಡ್ತಾ ಇರ್ಬೋದು. ಇಲ್ಲಿ ಒಂಚೂರು ಮಜ್ಜಿಗೆ ಮಾಡ್ಕೊಂಡು ಕುಡಿತೀನಿ, ಇವಾಗ ನಾಷ್ಟಕ್ಕಿದೆ ಇಲ್ಲಿ ನೋಡ್ತಾ ಇರ್ಬೋದು. ಎಲ್ಲ ಸಿರಿಧಾನ್ಯಗಳೆಲ್ಲ ಬಿಡಿಸಿಟ್ಟಿದ್ನಲ್ಲ, ಒಂದು 7-8 ಥರ ಹಾಕಿದ್ವಿ, ಅದನ್ನು ಮಾಡಿ ಇಟ್ಕೊಂಡಿದ್ದೀನಿ. ರೊಟ್ಟಿ ಚಪಾತಿ ಮುದ್ದೆ ಹಿಂಗೆಲ್ಲ ಮಾಡ್ಕೋಬೋದು ಡೈಲಿ, ಈ ಥರ ಬಿಸಿಲು ಇರೋದ್ರಿಂದ ಒಳ್ಳೇದು ಅಂತ ಇದನ್ನು ಮಾಡಿ ಇಟ್ಕೊಂಡಿದ್ದೀನಿ. ಇವು ಎಣ್ಣೆವೆಲ್ಲ ನೋಡಿ ತೊಳೆದಿಟ್ಟಿದ್ದೀನಿ ಎಲ್ಲ ಒಂದೂ, ಎಲ್ಲ ನೋಡಿದ್ರೆ ನೋಡ್ತಾ ಇರ್ಬೋದು ಪೂರ್ತಿ ಇವೆಲ್ಲ ಕ್ಲೀನಾಗಿದೆ. ಬಾಲ್ಕನಿ ಇದು ಎಲ್ಲ ಒಂದೂ ಎಲ್ಲ ಒಂದು ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಮನೆ ಗುಡಿಸಿದ್ದೀನಿ, ಒರೆಸೋಕ್ಕಾಗಲಿಲ್ಲ. ಬಟ್ಟೆ ಒಣಗಾಕಿದ್ದೀನಿ, ಇನ್ನೊಂದು ಟ್ರಿಪ್ ಹಾಕಿದ್ದೀನಿ ಕೂಡ, ಅವು ಇನ್ನೂ 2 ಟ್ರಿಪ್ ಆಯಿತು ಬಟ್ಟೆಗಳು. ಒಟ್ಟಿಗೆ ಇವತ್ತು ಜಾಸ್ತಿನೇ ಹಾಕಿದ್ದೀನಿ. ಪಾಪ ಇವಾಗ ಪಪ್ಪಿನ ಕರ್ಕೊಂಬಂದಿದ್ದೀನಿ, ಒಂಚೂರು ಕಿವಿ ಕ್ಲೀನ್ ಮಾಡಬೇಕು ಅದರದ್ದು. ಟಿಶ್ಯೂ ಪೇಪರ್ ಇಕ್ಕಿದ್ದೀನಿ, ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ನೋಡ್ಬೋದು ಎಷ್ಟೊಂದು. ಸ್ವಲ್ಪ ಕಿವಿ ಕ್ಲೀನ್ ಮಾಡಿ ಅದರದ್ದ ಮೂಗು ಕಿವಿ ಎಲ್ಲ ಕ್ಲೀನ್ ಮಾಡಬೇಕು. ಒಂಚೂರ ಹುಳ ನೋಡಿ ತೋರಿಸ್ತೀನಿ ಯಾವ ಥರ ಅಂತ ನೋಡಿ. ಈ ಥರ ಆಗ್ಬಿಟ್ಟವೆ ಹುಳ ನೋಡಿ, ಈ ಥರ ಹುಳ ಆಗ್ಬಿಟ್ಟೈತೆ ಇಲ್ಲಿ ನೋಡಿ, ಹೋಯ್ತಾನೇ ಇಲ್ಲ ನೋಡಿ ಈ ಥರ. ಅದಕ್ಕೆ ಡೆಟಲ್ ಆಗಿ ಸ್ನಾನ ಮಾಡಿಸಿದ್ದೀನಿ. ಅದೇನು ಇಸಿ ಬಿಸಿಲಿಗೆ ಬಂದ್ಬಿಡ್ತೋ ಏನೋ ಗೊತ್ತಿಲ್ಲ. ಅಯ್ಯೋ ರಾಮ, ಕಷ್ಟ ಕಷ್ಟ ನಿಜವಾಗ್ಲೂ. ಇವಳೆ ಅಜ್ಜಿದ್ದ ತಲೆಯಲ್ಲಿ ಹಿಡಿತಿದ್ರಲ್ಲ ಅವಾಗ ಊರಲ್ಲಿ, ನಮ್ಮ ತಲೆಯಲ್ಲೆಲ್ಲ ಮೈಲೆಲ್ಲ ಹಂಗಿಡಿಬೇಕಿದ್ದಕ್ಕೆ ಈಗ ನಾ ದಿನ ಕೂರಿಸ್ಕೊಂಡು ಹಿಡಿಬೇಕು, ಕಿವಿ ಕ್ಲೀನ್ ಮಾಡಬೇಕು. ಮಾಡಿಸ್ಕೊಳತ್ತ ಅದರಲ್ಲಿ ಏನಿಲ್ಲ, ಮನೆಯಲ್ಲೆಲ್ಲ ಮಕ್ಕಳು ಥರ ನೋಡ್ಕೋಬೇಕು ಇವನ್ನ. ನಾನು ಮಕ್ಕಳೆಲ್ಲ ದೊಡ್ಡವಾಗೋಗಲ್ಲ, ಈ ಚಿಕ್ಕ ಮಗ ಇದು ನೋಡ್ಕೋಬೇಕು. ಈರಪ್ಪ ಏನು ಮಾಡೋಣ, ಟಿಶ್ಯೂ ಪೇಪರ್ ತೊಗೊಂಡು ಒರೆಸ್ಕೊಂಡ್ರೆ ಆಯಿತು. ಇದಾಯಿತು ಒಂದು ಕಡೆ ಆಯಿತು, ಇನ್ನೊಂದು ಕಡೆ ಹಿಂಗೆ ವಾರಕ್ಕೊಂದೊಂದು ಸಲ ಮಾಡ್ಕೋಬೇಕು ಮನೆಯವು. ಈ ನಾಯಿ ಈ ಪಪ್ಪಿ ಎಲ್ಲ ಪಪ್ಪಿ ಥರನಲ್ಲ, ಇದೊಂಥರ ಸ್ಪೆಷಲ್. ಮನೆಗಿದ್ದು ಎದ್ದೆ, ಇವಾಗ ಎದ್ದೆ ಹೊಟ್ಟೆ ಸೀತ, ಅದು ಒಂಚೂರು ಅಡುಗೆ ಮಾಡೋಣ ಅಂತ ರಾತ್ರಿ ರಸ ಮಾಡಿದ್ದೆ. ರಸಕ್ಕೆ ಈಗ ಒಂಚೂರು ಅನ್ನಕ್ಕಿಟ್ಟಿದ್ದೀನಿ, ಸ್ವಲ್ಪ ಹುಳ್ಳಿಕಾಯಿ ಕ್ಯಾರೆಟು ಗೆಡ್ಡೆ ಕೋಸಿತ್ತು ಹಾಕಿ ಅದಕ್ಕೆ ಪಲ್ಯ ಮಾಡೋಣ ಅಂತ ಚಾಪ್ ಮಾಡಿಕೊಂಡೆ. ಕಟ್ ಮಾಡಿಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು 5 ನಿಮಿಷ ಚಾಪ್ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದಿಷ್ಟಿಷ್ಟು ತೊಗೊಂಡಿದ್ದೀನಿ, ಬಾಣಲಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದರೊಳಗೆ ಒಂದೆರಡು ಹಸಿಮೆಣಸಿನಕಾಯಿ ಸೇರಿಸಿ ಇಲ್ಲಿ ನೋಡ್ತಾ ಇರ್ಬೋದು ಚಾಪ್ ಮಾಡ್ಕೊಂಡಿದ್ದೀನಿ. ಚೂರು ಸಣ್ಣನೇ ಆಗೋಯ್ತು, ಸ್ವಲ್ಪ ಜೀರಿ ಹಾಕಿದ್ದೀನಿ, ಒಂಚೂರು ಸ್ವೀಟ್ ಕಾರ್ನು ಎಲ್ಲ ಹಾಕಿ ಒಂಚೂರು ಪಲ್ಯ ಮಾಡ್ಕೊಡೋಣ, ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಒಂದು ಇಡೀ ಹಾಕ್ಕೋತೀನಿ, ಸ್ವಲ್ಪ ಇದಾಕಿದ್ದೀನಿ ಎಣ್ಣೆ ಜೀರಿಗೆ ಹಾಕ್ಬಿಟ್ಟು
ಅಲ್ಲಿ ಹಾಕ್ತಾ ಇದ್ದೀನಿ. ಹಾಕಿದ್ರೆ ಬೇಗ ಬೇಯ್ತದೆ, ಚೆನ್ನಾಗಿ ನೀರು ಬಿಟ್ಕೊಳತ್ತೆ. ಇದರಲ್ಲೇ ಸ್ವಲ್ಪ ನೀರು ನೋಡ್ಕೊಂಡು ಚಿಂತಿಸ್ಕೊಳ್ಳೋಣ. ನಾನು ಇವಾಗ ಸ್ವಲ್ಪ ಉಪ್ಪು ಹಾಕೋತೀನಿ. ಒಂಚಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಇದು ಉಪ್ಕೋತೀನಿ ಒಂದು ಎರಡು ನಿಮಿಷ. ಆಮೇಲೆ ನೀರು ನೋಡಿ ಒಂದು ಸ್ವಲ್ಪ ಒಂದು ಕಾಲು ಹೋದಷ್ಟು ಹಾಕ್ಕೊಳ್ಳೋಣ. ಇದು ಹುರಿಯೋಣ ಚೆನ್ನಾಗಿ. ಫಸ್ಟು ಸಿಮ್ಮೇಲೆ ಇಕ್ಕಿ ತಿರ್ವಾಕ ಮುಗ್ಸಾಕಿ ಉರ್ಕೋತೀನಿ. ಕರಿಬೇವು ತಂದಿದ್ರು ಒಂದಿಷ್ಟು ಕರಿಬೇವು, ಯಜಮಾನ್ರು ಪುಡಿ ಮಾಡೋಕ್ಕೆ ಅಂತ ಎಲ್ಲ ಒಣಗಿಸಿ ಇಡಕ್ಕೆ ಇಟ್ಟಿದೆ. ನೋಡ್ಬೋದು ಬಿಸಿಲಿಗೆ ಇಟ್ಟಿದ್ರೆ ಎಲ್ಲ ತರಗಾಗ್ಬಿಟ್ಟದೆ, ಫುಲ್ಲು ಒಣಗೋಗದೆ. ಫುಲ್ಲು ಎಲ್ಲ ಒಣಗಿಸಿ ಒಂದು ಬಾಕ್ಸ್ ಕಾಕಿ ಇಟ್ಕೋತಾ ಇದ್ದೀನಿ. ಎಲ್ಲ ಒಣಗೋಗದೆ ಫುಲ್ಲು ಕರಿಬೇವೆಲ್ಲ ನೋಡ್ತಾ ಇರ್ಬೋದು. ಒಂದು ಬಾಕ್ಸ್ ಹಾಕಿ ಒಣಗಿಸಿ ಇಟ್ಕೊಂಡ್ರೆ ಹೋಗುತ್ತೆ. ಪುಡಿ ಮಾಡುವಾಗ ಹಾಕ್ಕೊಳ್ಳೋಣ. ಒಣಗಿ ಸಿಕ್ಕೋಗ್ಬಿಟ್ಟಿದ್ದೀನಿ. ಇನ್ನು ಫ್ರಿಜ್ಜಲ್ಲಿ ಮಡಗಿದ್ರು ಕಪ್ಪಾಗಿ ಹೋಗುತ್ತೆ, ಅದಕ್ಕೆ ನಾನು ಒಣಗಿ ಸಿಕ್ಕೊಂಬಿಟ್ಟಿದ್ದೀನಿ. ಸಾರ ಪುಡಿಗೆ ಮಾಡೋಣ ಅಂತ ಮುಂದೆ ಮಾಡಬೇಕು. ಅಪ್ಪೆಲ್ಲ ಕಡದ ಮೇಲೆ ಮಾಡ್ತೀನಿ. ಆಮೇಲೆ ಮುಚ್ಚಿಟ್ಬಿಡೋಣ. ಫ್ರಿಜ್ಗೆ ಇಡಲ್ಲ, ಈಚೆನೆ ಇಟ್ಕೋತೀನಿ. ಇಲ್ಲ ಅಡುಗೆ ಮನೇಲಿ ಇಟ್ಕೋತೀನಿ. ನೋಡಿ ಇದಾಗಿದೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಮ್ಮೆಣ್ಣೆ ಹಾಕ್ತೀನಿ. ನೋಡಿ ಎಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಹುರಿ ಸಣ್ಣದಾಗೆ ಇಟ್ಟಿದ್ದೀನಿ. ಎಲ್ಲ ಕರೆಕ್ಟಾಗಲ್ಲ ಚಿಟ್ಟಿಗೆ ಅಷ್ಟು ಪುಡಿ ನೋಡ್ಬಿಟ್ಟು ಉಪ್ಪು ಒಂಚೂರು ಬೇಕಾಗ್ಬೋದು, ಎಲ್ಲ ಕರೆಕ್ಟಾಗಿ ಆಗುತ್ತೆ ನೋಡೋಣ. ಇದಾಯಿತು ಕುಕ್ಕರ್, ಇನ್ನೂ ವೇಟ್ ಕೊಟ್ಟಿಲ್ಲ. ಇನ್ನು ಟೈಮ್ ಎಷ್ಟು ಅಂತ ಇನ್ನೂ ಗೊತ್ತಿಲ್ಲ. ಒಂದು ಎಷ್ಟು ಟೈಮು? ಒಂದೂವರೆ. ಒಂದೂವರೆ ಅಂತ ಇನ್ನೊಂದು ಕಾಲು ಗಂಟೆ. ಇವನ್ನೆಲ್ಲ ಅಷ್ಟು ಕ್ಲೀನ್ ಮಾಡ್ಕೊಂಬಿಟ್ಟು ಊಟ ಮಾಡ. ಆಯ್ತು ಅಡುಗೆ ಎಲ್ಲ, ಊಟ ಮಾಡೋಣ. ಸಾಯಂಕಾಲ ಚಪಾತಿ ಮಾಡಬೇಕು. ಚಪಾತಿಗೆ ಏನಾರ ಮಾಡಬೇಕು. ಇವಾಗ ಬಿಸಿ ಬಿಸಿ ಅನ್ನ ಚೂರು ತುಪ್ಪ ಹಾಕ್ಕೊಳ್ಳೋಣ. ಚೆನ್ನಾಗಿರುತ್ತೆ ರಸ ಅಲ್ವಾ? ರಸ ಮಾಡಿದ್ದೆ ನಿನ್ನೆ ರಾತ್ರಿ. ನಮ್ಮ ಸುವಾಸ ತಿಂದಿಲ್ಲ, ನಾನು ನಮ್ಮ ಮನೆಯವ್ರು ತಿಂದಿದ್ದೆ ಅಷ್ಟೇ. ಮಧ್ಯಾಹ್ನದ ಊಟ ಆಯಿತು. ಬೆಳಗ್ಗೆ ಗಂಜಿ ಕುಡಿದಿದ್ದೆ, ಹೊಟ್ಟೆ ಸಿತಾಯಿತು. ಮಾತ್ರ ತಿಂತೀನಲ್ಲ, ಹೊಟ್ಟೆ ಉರಿತದೆ ದರ್ಗದಾಗ ಅಂತ ಮನಗಿದ್ದೆ. ಎದ್ದು ಬಂದೆ ಒಂದು ಮುಕ್ಕಾಲು ಗಂಟೆ ಮನಗಿದ್ದೆ, ನಾನು ಹೊಟ್ಟೆ ಸಿತಾಯಿತು. ಎದ್ದು ಬಂದೆ ಅದಕ್ಕೆ ಅನ್ನಕ್ಕೆ ಇಟ್ಬಿಟ್ಟು ಪಲ್ಯ ಮಾಡಿಕೊಂಡೆ. ಬೇಗನೆ ಆಯ್ತು ಅರ್ಧ ಗಂಟೆಯಲ್ಲೆಲ್ಲ. ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿನ್ನೆದು ಇವತ್ತಿಂದು ಎರಡೂ ಸೇರ್ಸಿ ಹಾಕಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಬಾಯ್.